ಇದೊಂದು ಕೊಳವೆ ಬಾವಿಗೆ ಮರುಪೂರಣ ವಿಧಾನ. ಮಳೆಗಾಲದಲ್ಲಿ ಮಾಡಿನ ನೀರನ್ನು ಹಾಕ್ತಾ ಇದ್ದೆವು. ಈಗ ಹೊಳೆಯ ಸ್ವಚ್ಛವಾದ ನೀರು ಅಥವಾ ಕೆರೆಯಿಂದ ಪಂಪ್ ಆಗ್ತಾ ಇರುವ ನೀರು ಸ್ಪ್ರಿಂಕ್ಲರ್ ತಿರುಗ್ತಾ ಇರುವಾಗಲೇ ಅದನ್ನು ಸ್ವಲ್ಪವನ್ನು ಹೆಚ್ಚಿನ ಒಂದು 8 ಸ್ಪ್ರಿಂಕ್ಲರ್ ತಿರುಗುವಾಗ 1 ಇಂಚು ನೀರನ್ನು ಬೋರಿಗೆ ಬಿಡಲಿಕ್ಕೆ ಆಗ್ತದೆ. ಆ ಬಿಡ್ತಾ ಇರುವ ನೀರು ಹೆಚ್ಚು ಕಮ್ಮಿ ಮಾಡಿ ಅದನ್ನು ಈಗ ನಾನು ತೋರಿಸ್ತಾ ಇದ್ದೇನೆ. ನೀರು ಹೆಚ್ಚಾದಾಗ ಅದು ಓವರ್ಫ್ಲೋ ಆಗ್ತಾ ಇದೆ ನೋಡಿ, ಅಲ್ಲಿ ಈಗ ಟಾಲ್ ಮೂಲಕ ನೋಡಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗಿ ನೋಡಿ ಅಲ್ಲಿ ಅಡ್ಜಸ್ಟ್ ಆಗ್ತಾ ಹೋಯಿತು. ಹೀಗೆ ಅದಕ್ಕೆ ಬೇಕಷ್ಟೇ ನೀರನ್ನು ಸ್ವಲ್ಪ ಕಮ್ಮಿಯೇ ಇಟ್ಟು ಬಿಡಿ. ಹಾಗಿದ್ರೆ ನಮಗೆ 8-10 ಸ್ಪ್ರಿಂಕ್ಲರ್ ತಿರ್ತಾ ಇದೆ 5 HP. ಹೊಳೆಯ ನೀರು ಈಗ ಫೆಬ್ರವರಿವರೆಗೆ ಹೊಳೆಯಲ್ಲಿ ತುಂಬ ನೀರು ಇರ್ತದೆ, ಅಷ್ಟರವರೆಗೆ ಸ್ವಚ್ಛವಾದ ನೀರನ್ನು ನಾವು ಕೊಳವೆ ಬಾವಿಗೆ ತಗೊಳ್ಬೋದು. ಅದು ಅಷ್ಟು ನೀರನ್ನು ತಗೊಳ್ತಾ ಇದೆ ಅಂದರೆ ಅದಕ್ಕೆ ಗ್ಯಾಪ್ ಇದೆ ಅಂತ ಆಯಿತು. 1 ಇಂಚು ಅಷ್ಟು ನೀರು ಅದು ತಗೊಳ್ತಾ ಇದೆ. ಇದು ನಾನು 10 ವರ್ಷದಿಂದ ಮಾಡ್ತಾ ಇರುವ ಪ್ರಯೋಗಗಳು. ಹಾಗೆ ಒಳ್ಳೆಯ ನೀರನ್ನು ಈಗ ಸಮುದ್ರ ಸೇರ್ತಾ ಇರುವ ನೀರನ್ನು ನಾವು ಉಪಯೋಗ ಮಾಡಿಕೊಳ್ಬೋದು. ಇದರಲ್ಲಿ ನಾನು ಅದರಲ್ಲಿ ಡ್ರೈ ಆದ ಬೋರ್ವೆಲ್ಲಿಗೆ ಮರುಪೂರಣದಿಂದ ಸಫಲತೆಯನ್ನು ಕಂಡುಕೊಂಡಿದ್ದೇನೆ. ನೋಡಿ ಈಗ ಸ್ವಲ್ಪ ಜಾಸ್ತಿ ಮಾಡ್ತೇನೆ ನೀರು. ಈಗ ಅಲ್ಲಿ ಲೆವೆಲಲ್ಲಿ ಇದೆ, ಅಲ್ಲಿ ಬೋರ್ ಹತ್ರ ಹೊರಗೆ ಬರ್ತಾ ಇರೋದು ನೋಡಿ, ಅದು ಓವರ್ಫ್ಲೋ ನೀರು. ಅದನ್ನು ಸ್ವಲ್ಪ ಕಮ್ಮಿ ಇಟ್ಟು ಬಿಡಬೇಕು. ಒಂದೊಂದು ಸಲ ವೋಲ್ಟೇಜ್ ಹೆಚ್ಚಿರುವಾಗ ನೀರು ಹೆಚ್ಚು ಬರ್ತದೆ, ಅಥವಾ ನಾವು ಒಂದೆರಡು ಸ್ಪ್ರಿಂಕ್ಲರ್ ಹೆಚ್ಚಾಗುವಾಗ ನೀರು ಕಮ್ಮಿ ಇರ್ತದೆ. ಅದನ್ನು ಸರಿಯಾಗಿ ಒಂದು ಸ್ಟಡಿ ಮಾಡಿ ದಿವಸಕ್ಕೊಮ್ಮೆ ನೋಡ್ತಾ ಇದ್ರೆ ಆಯಿತು. ಹಾಗೆ ಇದನ್ನು ಯಾರಿಗೂ ಉಪಯೋಗಿಸಿ ಮಾಡಿಕೊಳ್ಬೋದು.